ಅಫ್ಘಾನ್ ವಿಡಿಯೋ ಮಾಡಿದಾಗ ಜಾತ್ಯತೀತ ಹುಡುಗ ಚೀನಾಗೆ ಹೋದಾಗ ಡಾಕ್ಟರ್ ಬ್ರೋ ಪಕ್ಕ ಎಡಪಂಥಿಯ ಅಯೋಧ್ಯೆ ವಿಡಿಯೋ ಮಾಡಿದ್ರೆ ಪಕ್ಕ ಮೋದಿ ಗೇಟ್ ಕೀಪರ್ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ಕರ್ನಾಟಕದ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಅತಿ ದೊಡ್ಡ ಸೆನ್ಸೇಷನ್ ಡಾಕ್ಟರ್ ಬ್ರೋ ತುಂಬಾ ಹಳೇ ವಿಡಿಯೋ ಒಂದ್ ಐದು ವರ್ಷದ ಹಿಂದೆ ನೋಡಿದ್ರೆ ಮಂತ್ರಿ ಸ್ಕ್ವೇರ್ ಹತ್ರ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಒಂದಷ್ಟು ಸೋಶಿಯಲ್ ಕನ್ಸರ್ನ್ಗೆ ಸೋಷಿಯಲ್ ಕಾಸ್ ಒಂದು ರೀತಿ ಜನರನ್ನ ಮಾತಾಡ್ಸೋ ಒಂದು ವಿಡಿಯೋ ವೈರಲ್ ಆಗುತ್ತೆ ಯಾರಪ್ಪ ಹುಡುಗ ಇಷ್ಟೊಂದು ಡೇರಿಂಗು ಅಂತ ಆ ನಂತರದಲ್ಲಿ ಶುರುವಾಗದೆ ಡಾಕ್ಟರ್ ಬ್ರೋ ವಿಶ್ವ ಪರ್ಯಟನೆ ಅವ್ರ ಹೆಸರು ಗಗನ್ ಒಂದೊಂದು ಕಡೆ ಹೋದಾಗ ಒಂದ್ ಡಾಕ್ಟರ್ ಬ್ರೋ ಹಂಗ್ ಮಾಡಿದ್ರು ಡಾಕ್ಟರ್ ಬ್ರೋ ಹಿಂಗ್ ಮಾಡಿದ್ರು ಅಂತ ಈಗ ತಕೊ ಬಂದ್ಬಿಟ್ಟು ಡಾಕ್ಟರ್ ಬ್ರೋನ ಮೋದಿ ಗೇಟ್ ಕೀಪರ್ ಮೋದಿ ಬಕೆಟ್ ಕೋಮುವಾದಿ ಅಂತೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾವ್ರೆ ಎಸ್ ಡಾಕ್ಟರ್ ಬ್ರೋ ಅನ್ನೋ ಹೆಸರು ವೀಕೆಂಡ್ ವಿತ್ ರಮೇಶ್ ಅಂತ ಚರ್ಚೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಆಯೋಜಕರು ಮಾಡಿದ್ರು ನಿಮ್ಮ ಅಜ್ಜಿ ಗೊತ್ತಾ ಅವ್ರ ಹೆಸರು ಅಂತ ಅಲ್ಲಿಂದ ಅವರು ಟ್ರೋಲ್ ಆದ್ರೂ ಡಾಕ್ಟರ್ ಬ್ರೋ ಹೆಸರು ಕೂಡ ಕೀರ್ತಿ ಪತಾಕೆ ಹೆಚ್ಚಾಯ್ತು ಅಫ್ಘಾನಿಸ್ತಾನ ಅನ್ನು ತಾಲಿಬಾನಿಗಳ ದೇಶದಲ್ಲಿ ಕಾಲಿಟ್ಟಾಗ ಡಾಕ್ಟರ್ ಬ್ರೋನನ್ನ ಜಾತ್ಯಾತೀತ ಅಂತ ಬಿಂಬಿಸಿದ್ರು ಏನು ಹೇಳಪ್ಪ ಮನುಷ್ಯಗೆ ಮುಸ್ಲಿಂ ಕಂಟ್ರಿಗೆ ಹೋಗ್ಬಿಟ್ಟು ನೀಟಾಗಿ ಮಾತಾಡ್ತಾನೆ ಬಟ್ ಕನ್ನಡವನ್ನ ಪಸರಿಸೋ ಕೆಲಸವನ್ನ ಕನ್ನಡಿಗರಿಗೆ ವಿಶ್ವದ ದರ್ಶನವನ್ನ ಮಾಡಿಸೋ ಕೆಲಸವನ್ನ ಡಾಕ್ಟರ್ ಮಾಡ್ತಿದ್ದಾರೆ ಅಫ್ಘಾನಿಸ್ತಾನಕ್ಕೆ ಹೋದಾಗ ಅವ್ರನ್ನ ಓ ಜಾತ್ಯತೀತ ವ್ಯಕ್ತಿ ಅಂತ ಆ ನಂತರದಲ್ಲಿ ಡಾಕ್ಟರ್ ಬ್ರೋ ಏಕಾಏಕಿ ಕಣ್ಮರೆ ಆಗೋದು ಚೀನಾ ಪ್ರವಾಸದ ಬಳಿಕ ಚೀನಾವನ್ನ ಹೊಗಳುವ ಕೆಲಸವನ್ನ ಅವರ ಸಾಲುಗಳಲ್ಲಿ ಯಾಕಂದ್ರೆ ನಾವು ಮಾತೆತ್ತೆ ಅದರ ಡೂಪ್ಲಿಕೇಟ್ ಐಟಮ್ ಬಂದ್ಬಿಟ್ರೆ ಚೀನಾ ಮಾಲು ಚೀನಾ ಮಾಲು ಅಂತೀವಿ ಚೀನಾ ಮೊಬೈಲು ಚೀನಾ ಮಾಲು ಚೀನಾ ಅಂದ್ರೆ ಚೀನಾ ವಸ್ತುಗಳಿಗೆ ಬೆಲೆ ಇಲ್ಲ ವಾರಂಟಿ ಇಲ್ಲ ಅನ್ನೋದೊಂದು ನಮ್ಮೆಲ್ಲರ ಕಲ್ಪನೆ ಆದ್ರೆ ಅದನ್ನ ಮೀರಿ ಕೂಡ ಚೀನಾ ಬೆಳೆದಿದೆ ಚೀನಾ ಕೆಲವು ವಿಚಾರಗಳಲ್ಲಿ ಭಾರತಕ್ಕೆ ಮಾದರಿಯಾಗುತ್ತೆ ಅನ್ನೋ ಸಾಲುಗಳನ್ನು ಆ ಅರ್ಥದಲ್ಲಿ ಎಕ್ಸಾಕ್ಟ್ ಆಗಲ್ಲ ಆ ಅರ್ಥದಲ್ಲಿ ಡಾಕ್ಟರ್ ಒಬ್ರು ಹೇಳ್ಕೊ ಬಂದಾಗ ಎಡಪಂಥೀಯ ಅಂತ ಪಕ್ಕ ಕಮ್ಯುನಿಸ್ಟು ಅಂತ ರೇಖಕ್ ಶುರು ಮಾಡಿದ್ರು ಸೋಷಿಯಲ್ ಮೀಡಿಯಾ ಟ್ರಾಲ್ ಆದ್ರು ಆ ನಂತರದಲ್ಲಿ ಡಾಕ್ಟರ್ ಬ್ರೋ ಕಣ್ಮರೆ ಡಾಕ್ಟರ್ ಬ್ರೋ ಎಲ್ಲೋದ್ರು ಡಾಕ್ಟರ್ ಬರೋ ದೇಶದ್ರೋಹಿ ಡಾಕ್ಟರ್ ಬ್ರೋ ಡ್ರ್ಯಾಗನ್ ರಾಷ್ಟ್ರವನ್ನು ಹೊಗಳುತ್ತಾರೆ ಅನ್ನೋ ರೀತಿ ಟ್ರೆಂಡ್ ಆಯಿತು ಆ ನಂತರದಲ್ಲಿ ಡಾಕ್ಟರ್ ಬ್ರೋ ಎಲ್ಲೋದ್ರು ಎಲ್ಲೋದ್ರು ಅಂದರೆ ಒಂದಷ್ಟು ದಿನ ಗ್ಯಾಪ್ ಆದಮೇಲೆ ಡಾಕ್ಟರ್ ಬ್ರೋ ನೇರವಾಗಿ ಕಾಣಿಸ್ಕೊಂಡಿದ್ದು ಸರೆಯು ನದಿಯ ತಟದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮಭೂಮಿಯಲ್ಲಿ ಡಾಕ್ಟರ್ ಬ್ರೋ ಬಿಟ್ಟಿರುವಂಥ ವೀಡಿಯೋ ಇಡೀಗ ಇಡೀ ವಿಶ್ವದಲ್ಲಿರುವಂತ ಕನ್ನಡಿಗರು ನೋಡ್ತಾವ್ರೆ ರಾಮ ಮಂದಿರದ ಉದ್ಘಾಟನೆಯ ಈ ಸಂಭ್ರಮದಲ್ಲಿ ಸುಸಂದರ್ಭದಲ್ಲಿ ಡಾಕ್ಟರ್ ಬ್ರೋ ವಿಡಿಯೋ ವೈರಲ್ ಆಗ್ತಾ ಇದೆ ಇವಾಗ ನೆಟ್ಟಿಗರು ಏನು ಮಾಡ್ತಾರೆ ಟ್ರೋಲ್ ಮಾಡೋರು ಡಾಕ್ಟರ್ ಬ್ರೋನ ಕೋಮುವಾದಿ ಮೋದಿ ಗೇಟ್ ಕೀಪರ್ ಅಂತೆಲ್ಲ ಟ್ರೋಲ್ ಮಾಡೋಕೆ ಶುರು ಮಾಡೋರೆ ಒಬ್ಬನೇ ವ್ಯಕ್ತಿ ಡೇರ್ ಡೆವಿಲ್ ಆಕ್ಚುಲಿ ಇಡೀ ವಿಶ್ವವನ್ನ ಸುತ್ತುತ್ತಾ ಇದ್ದಾನೆ ಕನ್ನಡಿಗರಿಗೆ ವಿಶ್ವದ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ ಆದರೆ ಒಂದೊಂದು ದೇಶಕ್ಕೆ ಹೋದಾಗ ಡಾಕ್ಟರ್ ಬ್ರೋ ಮೇಲೆ ಬರುತ್ತಿರುವಂತಹ ಅಪವಾದಗಳು ಟೀಕೆಗಳು ಗುರಿಗಳು ಅಂದರೆ ಅವ್ರನ್ನ ಗುರಿ ಹಾಕಿಸ್ಕೊಳ್ತಿರೋದು ಬೇರೆ ಬೇರೆ ವಿಚಾರಕ್ಕೆ ಪುಣ್ಯ ಡಾಕ್ಟರ್ ಬ್ರೋ ಒಂದೇ ಒಂದು ವಿಚಾರದ ಟಾರ್ಗೆಟ್ ಆಗಿಲ್ಲ ಇಂಡಿಯಾ ವಿಶ್ವಕಪ್ ಸೋಲಕ್ಕೂ ಅವರೇ ಕಾರಣ ಅಂತ ಯಾರೂ ಮಾಡಿಲ್ಲ ಅಷ್ಟೇ ಯಾಕಂದ್ರೆ ಇದೇ ಡಾಕ್ಟರ್ ಬ್ರೋನನ್ನ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದವರು ಕೂಡ ಬಳಸ್ಕೊಂಡಿದ್ರು ವಿಶ್ವಕಪ್ ಸಂದರ್ಭದಲ್ಲಿ ಕಾಮೆಂಟ್ರಿಗೆ ಅದು ಕೂಡ ವೈರಲ್ ಆಯಿತು ಸದ್ಯ ಭಾರತ ಸೋತಾಗ ಆಸ್ಟ್ರೇಲಿಯಾ ಮೇಲೆ ಯಾರು ಕೂಡ ಡಾಕ್ಟರ್ ಬ್ರೋ ಕಾರಣ ಅಂತ ಹೇಳಲಿಲ್ಲ ಒಟ್ನಲ್ಲಿ ಒಬ್ಬ ಯೂಟ್ಯೂಬರ್ ಹಿಂಗೂ ಸುದ್ದಿ ಆಯ್ತಾರೆ ಯೂಟ್ಯೂಬರ್ ಯೂಟ್ಯೂಬ್ನಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಅನ್ನ ಪಡೆಯೋ ಸಹಜ ಆದರೆ ಯೂಟ್ಯೂಬರ್ ಸುದ್ದಿ ಮನೆಯೊಳಗೆ ಸದಾ ಸುದ್ದಿಯಲ್ಲಿರೋದು ಕೂಡ ಒಂದು ರೀತಿ ಅಚ್ಚರಿಯ ಸಂಗತಿ ಈಗ ಡಾಕ್ಟರ್ ಬ್ರೋ ಆ ರೀತಿ ಸುದ್ದಿಯಲ್ಲಿದ್ದಾರೆ ಅವರು ಹೇಳೋ ವಿಡಿಯೋಗಳು ಅವರು ಸಾರುವ ಸಂದೇಶಗಳು ಏನೇ ಇರಲಿ ಆದರೆ ಕನ್ನಡತನವನ್ನು ಪಸರಿಸ್ತಿದ್ದಾರೆ ಯಾವ್ದೋ ದೇಶಕ್ಕೆ ಹೋಯ್ತಾರೆ ಅಲ್ಲಾರ್ ಕೈಯಲ್ಲೋ ಕನ್ನಡ ಹೇಳಿಸ್ತಾರೆ ಯಾರೋ ದೇಶಕ್ಕೆ ಹೋಗ್ತಾರ ಅಲ್ಲಾರ್ ಕನ್ನಡವನ್ನ ಮಾತನಾಡಿಸ್ತಾರೆ ಅಂತವರು ಇದೀಗ ಅಯೋಧ್ಯೆ ದರ್ಶನವನ್ನ ಮಾಡಿಸ್ತಿದ್ದಾಗ ಕೋಮವಾದಿ ಅಂತ ಟ್ರೋಲ್ ಹಾಕ್ತಿದ್ದಾರೆ ಎಸ್ ನೆಟ್ಟಿಗರ ಈ ಟೀಕೆ ಟಿಪ್ಪಣಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಹುಸಾಬರಿ ನಮ್ಗ್ಯಾಕೆ ಅನ್ನೋ ಸಂಖ್ಯೆನೆ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊಟ್ಟಿದ್ದೇನೆ ಮಿಸ್ ಮಾಡಿದೆ ನೋಡಿ ಕರ್ನಾಟಕ ಟಿ ವಿ ದಾರಿದೀಪ